ಇಲ್ಲಿ ಮರಾಠ ಸಾಮ್ರಾಜ್ಯ ಅಂತೇಳಿ ನೋಡ್ತಾ ಹೋಗ್ತೀವಿ ಇಲ್ಲಿ ಏನಂತಂದಾಗ ಇದರ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು ಸ್ಥಾಪಕರಾಗಿರುತ್ತಾರೆ ತದನಂತರ ಈ ಒಂದು ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳ್ತಾರೆ ರಾಜಧಾನಿ ಯಾವುದು ಅಂತಂದಾಗ ರಾಯಗಢ ರಾಯಗಡ ಇದೆ ಛತ್ರಪತಿ ಶಿವಾಜಿ ಮಹಾರಾಜರು ತದನಂತರ ರಾಜಧಾನಿ ರಾಯಗಡ ಯಾವ ರಾಜ್ಯ ಅಂದ್ರೆ ಮಹಾರಾಷ್ಟ್ರ ರಾಜ್ಯ ಮಹಾರಾಷ್ಟ್ರ ರಾಜ್ಯದ ರಾಜ್ಯದಲ್ಲಿರ್ತಕ್ಕಂಥ ರಾಯಗಡ ಇವರ ರಾಜಧಾನಿ ಈ ಸಾಮ್ರಾಜ್ಯದ ಸ್ಥಾಪ ಸ್ಥಾಪಕ ಶಿವಾಜಿ ಮಹಾರಾಜರ ತಂದೆ ಯಾರು ಅಂದರೆ ಶಹಾಜಿ ಭೋಸ್ಲೆ ಶಹಾಜಿ ಭೋಸ್ಲೆ ತಾಯಿ ಯಾರು ಅಂದರೆ ಜೀಜಾಬಾಯಿ ಜೀಜಾಬಾಯಿ ಶಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿಯ ಮಗನಾಗಿ ಜನಿಸ್ತಕ್ಕಂತಹ ವ್ಯಕ್ತಿ ಶಿವಾಜಿ ಇವರು ಎಲ್ಲಿ ಜನಿಸ್ತಾರೆ ಅಂತಂದರೆ ಇವತ್ತಿನ ಮಹಾರಾಷ್ಟ್ರದ ಪುಣೆಯ ಸಮೀಪದ ಶಿವನೇರು ದುರ್ಗ ಶಿವನೇರು ದುರ್ಗದಲ್ಲಿ ಜನಿಸ್ತಾರೆ ಜನಿಸಿದಾಗ ಈ ಜೀಜಾಬಾಯಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಚಿಕ್ಕ ವಯಸ್ಸಿನಲ್ಲಿ ಮಹಾಭಾರತ ಮತ್ತು ರಾಮಾಯಣದ ಕಥೆಗಳನ್ನ ಹೇಳಿದು ಅವು ಅವರನ್ನು ಭಾಳ ಅದ್ಭುತವಾಗಿ ಬೆಳೆಸ್ತಾರೆ ಬೆಳೆಸಿದಾಗ ಶಿವಾಜಿ ಮಹಾರಾಜರು ದೊಡ್ಡವರಾದ ಮೇಲೆ ಒಂದು ಒಂದು ಅನ್ಕೊಳ್ತಾರೆ ಏನಂತಂದರೆ ನಾನೂ ಕೂಡ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಒಂದು ಹಿಂದವೀ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು ದಕ್ಷಿಣ ಭಾರತದಲ್ಲಿ ಯಾಕಂದರೆ ಇಲ್ಲಿ ಭಾಳಷ್ಟು ಜನ ಬಿಜಾಪುರ ಆದಿಲ್ಶಾಹಿಗಳು ಮತ್ತು ಔರಂಗಜೇಬನ ದಾಳಿ ಭಾಳಷ್ಟು ಆಗಾಧತಿ ಮೊಘಲರ ದಾಳಿ ಆಗಾಧತಿ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನಾನೊಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಅನ್ಕೊಳ್ತಾರೆ ಅವಾಗ ಇವರು ಅನ್ಕೊಂಡ್ರು ಆ ಅನ್ಕೊಂಡಂಗೆ ಆಗಬೇಕಾಗಿತ್ತು ಅಂತಂದರೆ ಒಂದು ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕು ಅನ್ಕೊಳ್ತಾರೆ ಅವಾಗ ಇಲ್ಲಿ ಘಟ್ಟ ಅಂತೇಳಿ ಬರ್ತೈತಿ ಈ ಪಶ್ಚಿಮ ಘಟ್ಟದಲ್ಲಿ ತೊಂಬತ್ತು ಕಿಲೋಮೀಟರ್ ಉದ್ದ ಮೂವತ್ತು ಕಿಲೋಮೀಟರ್ ಅಗಲವಾದಂಥ ಒಂದು ಸ್ಥಳದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಜನಾಂಗ ವಾಸ ಮಾಡ್ತಿತ್ತು ಪಶ್ಚಿಮ ಘಟ್ಟಗಳಲ್ಲಿ ಒಂದು ಬುಡಕಟ್ಟು ಜನಾಂಗ ಆ ಜನಾಂಗ ಯಾವುದು ಅಂದರೆ ಮಾವಳಿಗಳು ಮಾವಳಿಗಳು ಅಂತೇಳಿ ಏನು ಮಾಡ್ತಿದ್ರು ಅಂತಂದರೆ ಅಲ್ಲಿ ವಾಸ ಮಾಡ್ತಿದ್ರು ಆ ಮಾವಳಿಗಳು ಏನಾಗಿದ್ರು ಅದ್ಭುತವಾದಂಥ ಬಿಲ್ಲು ಬಾಣ ಪ್ರವೀಣರಾಗಿದ್ದರು ಬಾಣ ಬಿಡ್ತಿದ್ರು ಭಾಳ ಅದ್ಭುತವಾಗಿ ಬಾಣ ಬಿಡ್ತಿದ್ರು ಆ ಒಂದು ವಿದ್ಯೆಯನ್ನು ಕಲ್ತಿದ್ರು ಆವಾಗ ಶಿವಾಜಿ ಮಹಾರಾಜರದನ್ನು ಗಮನಿಸ್ತಕ್ಕಂಥ ಗಮನಿಸಿ ಈ ಮಾವಳಿಗಳೊಂದಿಗೆ ಏನು ಮಾಡ್ತಾರೆ ಅಂದ್ರೆ ಸ್ನೇಹ ಬೆಳೆಸ್ತಾರೆ ಸ್ನೇಹ ಬೆಳೆಸಿದಾಗ ಆ ಮಾವಳಿಗಳಿಗೆ ಎಣಿಸ್ತು ಒಬ್ಬ ಆದಿಲ್ಶಾಹಿಗಳಲ್ಲಿ ಒಬ್ಬ ಸೇನಾದಿಯಾದಂತಹ ಶಹಾಜಿ ಭೋಸ್ಲೆಯ ಮಗ ನಮ್ಮ ಜೊತೆಗೆ ಏನು ಮಾಡ್ತಾ ಅಂದ್ರೆ ಆಟ ಆಡ್ತಾನ ಅಂತೇಳಿ ಹುಡುಗರಿಗೆ ಒಂದು ಅಭಿಮಾನ ಬಂತು ಆ ಅಭಿಮಾನವೇ ಮುಂದೆ ಏನಾಗ್ತಾ ಬಂತು ಅಂದ್ರೆ ಆ ಸೈನ್ಯವನ್ನು ಸೇರ್ಕೊಂಡ್ರು ಸೈನಿಕರಾದ್ರು ಮಾವಳಿಗಳು ಆ ಸಣ್ಣ ಸೈನ್ಯವನ್ನು ತಗೊಂಡ್ರು ತಗೊಂಡು ಏನು ಮಾಡ್ತಾ ಬಂದ್ರು ಅಂದ್ರೆ ಒಂದು ಯುದ್ಧ ತಂತ್ರವನ್ನು ಕಲ್ತಿದ್ರು ಅಹಮದ್ ನಗರದ ಅಂಬಾರ್ ಅಂತ ಒಬ್ಬ ವ್ಯಕ್ತಿ ಇದ್ದ ಅಹಮದ್ ನಗರದ ಅಂಬಾರ್ ಅಂತಿದ್ರು ಆ ಮಲಿಕಂಬರ್ನಿಂದ ಒಂದು ಯುದ್ಧದ ಕಲೆಯನ್ನು ಕಲ್ತಿದ್ದ ಆ ಯುದ್ಧ ಕಲೆ ಯಾವುದು ಅಂದರೆ ಗೆರಿಲ್ಲಾ ಗೆರಿಲ್ಲಾ ಅಂತೇಳಿ ಒಂದು ಯುದ್ಧ ಕಲೆ ಈ ಯುದ್ಧದ ಕಲೆ ಏನು ಅಂತಂದರೆ ಇದು ಯಾರಿಗೂ ಗೊತ್ತಾಗದ ಅಂಗ ಅವರ ಮೇಲೆ ದಾಳಿ ಮಾಡಿ ಅವರ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದನ್ನು ಗೆರಿಲಾ ಯುದ್ಧ ತಂತ್ರ ಇದನ್ನು ಆರಂಭದಲ್ಲಿ ಮಾಡಿದವರು ಯಾರು ಅಂತಂದ್ರೆ ವೀರ ಪಾಂಡ್ಯ ಅಂತಿದ್ದ ಪಾಂಡ್ಯರಲ್ಲಿ ಮಧುರೈ ಪಾಂಡ್ಯರಲ್ಲಿ ಮಲಿಕಾಪರ್ನ ವಿರುದ್ಧ ಮತ್ತು ತನ್ನ ಅಣ್ಣನ ಅಂತ ಸುಂದರ ಪಾಂಡ್ಯ ವಿರುದ್ಧ ಮಾಡಿರ್ತಾನೆ ಅದಾದ ನಂತರ ಅದನ್ನು ವ್ಯವಸ್ಥಿತವಾಗಿ ಭಾರತದಲ್ಲಿ ಅದನ್ನ ಇಟ್ಕೊಂಡವ್ರು ಯಾರು ಅಂತಂದ್ರೆ ಇಲ್ಲಿರ್ತಕ್ಕಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಗೆರೆಲ ಯುದ್ಧ ತಂತ್ರದಲ್ಲಿ ತದನಂತರ ಏನಂತಂದ್ರೆ ಅದೇ ಒಂದು ಗೆರಳೆ ಯುದ್ಧ ತಂತ್ರವನ್ನು ನಮ್ಮ ಕರ್ನಾಟಕದಲ್ಲಿ ಬಳಸ್ತಕ್ಕಂತಹ ಬ್ರಿಟಿಷರ ವಿರುದ್ಧ ಬಳಸ್ತ ಬಳಸ್ತಕ್ಕಂಥ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ ಬಹಳ ಅದ್ಭುತವಾಗಿ ವಾಸಿಸ್ತಾನೆ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧ ತಂತ್ರದ ಮುಖಾಂತರ ಈ ಭಾರತದಲ್ಲಿರ್ತಕ್ಕಂತಹ ವಿಜಾಪುರದ ಶಾಹಿಗಳು ಬಿಜಾಪುರದ ಶಾಹಿಗಳು ಮತ್ತು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಏನು ಮಾಡ್ತಾ ಬರ್ತಾರೆ ಅಂತಂದ್ರೆ ಬಂಡೆತ್ತಾರೆ ಬಂಡೆದ್ದು ಅವರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಕೋಟೆಗಳನ್ನು ವಶಪಡಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವ ಕೋಟೆ ಸರ್ ಪ್ರತಾಪಗಡ ಒಣಗಿದ್ರು ಪ್ರತಾಪಗಡ ರಾಯಗಢ ಕೋಂಡಾಣ ತದನಂತರ ಏನಪ್ಪ ಅಂತಂದ್ರೆ ತೋರಣದುರ್ಗ ಹೀಗೆ ಕೋಟೆಗಳ ಮೇಲೆ ಕೋಟೆಗಳನ್ನ ಏನು ಮಾಡ್ತಾ ಬರ್ತಾರೆ ಅಂದರೆ ಗೆಲ್ತಾ ಹೋಗ್ತಾರೆ ಕೋಟೆಗಳ ಮೇಲೆ ಕೋಟೆ ಗೆಲ್ತಾ ಹೋಗಿ ಏನು ಮಾಡ್ತಾ ಬಂದರು ಅಂತಂದರೆ ಆ ಬಿಜಾಪುರದ ಆದಿಲ್ಶಾಹಿಗಳನ್ನು ಮತ್ತು ಮೊಘಲರ ವಿರುದ್ಧ ಸಿಡಿದ್ರು ಒಂದು ಸಾಮ್ರಾಜ್ಯ ಕಟ್ಟಿದ್ರು ಯಾವಾಗ ಅಂತಂದರೆ ನೂರ ನಲವತ್ತಾರಕ್ಕ ಇಲ್ಲಿವರೆಗೆ ಇತ್ತು ಹದಿನೆಂಟು ನೂರ ಹದಿನೆಂಟರವರೆಗೆ ಇತ್ತು ಆ ಸಾಮ್ರಾಜ್ಯ ಯಾವುದು ಅಂದರೆ ಮರಾಠ ಸಾಮ್ರಾಜ್ಯ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಇಲ್ಲಿ ಈ ಒಂದು ಸಾಮ್ರಾಜ್ಯವನ್ನು ನೋಡಿದಾಗ ಯಾವ ರೀತಿ ಸಾಮ್ರಾಜ್ಯ ಕಟ್ಟಿದ್ರು ಅಂತ ನೋಡ್ತೀವಿ ತದನಂತರ ಈ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಆದಂತಹ ಅಡಚಣೆಗಳೇನು ಮತ್ತು ಅದು ನಮ್ಮ ಈ ಕಾಂಪಿಟೇಟಿವ್ ಫೀಲ್ಡ್ ಎಷ್ಟು ಹೆಲ್ಪ್ ಆಗ್ತದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಯಾವ ರೀತಿ ಅಡಚಣೆ ಉಂಟಾಯಿತು ಅಂತ ಹೇಳಿದಾಗ ಇಲ್ಲಿ ಕೇಳ್ರಿ ಶಿವಾಜಿ ಒಂದು ಪ್ರಶ್ನೆ ಕೇಳ್ತಾರೆ ಬಿಜಾಪುರದ ಆದಿಲ್ಶಾಹಿಗಳ ಒಬ್ಬ ಸೇನಾಧಿಪತಿ ಆದಂಥ ಅಫ್ಜಲ್ ಖಾನ್ ಛತ್ರಪತಿ ಯಾರ ಮೇಲೆ ದಕ್ಷಿಣ ಭಾರತದಲ್ಲಿ ಯಾರ ಮೇಲೆ ದಾಳಿಗೆ ಹೋದ ಅಂತ ಕೇಳ್ತಾರ ಮೇಲೆ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ದಾಳಿಗೆ ಹೋಗ್ತಾನೆ ಯಾವಾಗ ದಾಳಿಗೆ ಹೋದ ಅಂತಂದ್ರೆ ನೂರ ಐವತ್ತೊಂಬತ್ತಕ್ಕೆ ದಾಳಿಗೆ ಹೋದ ಆತನ ಹೆಸರು ಏನಂದ್ರೆ ಅಫ್ಜಲ್ ಖಾನ್ ಅಂತ ನೋಡ್ತೀವಿ ಶಿವಾಜಿ ಮೇಲೆ ದಾಳಿಗೆ ಹೋಗ್ತಾನೆ ಅಫ್ಜಲ್ ಖಾನ್ ಅಫ್ಜಲ್ ಖಾನ್ ಶಿವಾಜಿ ಮೇಲೆ ದಾಳಿಗೆ ಹೋದಾಗ ಆ ಅಫಲ್ ಖಾನ್ ಯಾರ ಒಬ್ಬ ಸೇನಾ ದಂಡ ನಾಯಕನಾಗಿದ್ದ ಅಂದ್ರೆ ಬಿಜಾಪುರ ಆದಿಲ್ ಶಾಹಿಗಳ ಎರಡನೇ ಅಲಿ ಆದಿಲ್ ಶಾಹಿ ಅಂತ ಒಬ್ಬ ರಾಜ ಇದ್ದ ಎರಡನೇ ಅಲಿ ಆದಿಲ್ ಶಾಹಿ ಈ ಎರಡನೇ ಅಲಿ ಆದಿಲ್ ಶಾಹಿ ಸೇನಾ ದಂಡ ನಾಯಕ ಅಫಲ್ ಖಾನ್ ಶಿವಾಜಿ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಹದಿನಾರುನೂರ ಐವತ್ತೊಂಬತ್ತಕ್ಕ ಯುದ್ಧಕ್ಕೆ ಹೋಗುವಾಗ ಈತ ಮೊದಲು ತನ್ನ ಸಾಮ್ರಾಜ್ಯದಲ್ಲಿ ತನಗೆ ಅರವತ್ತ್ನಾಲ್ಕು ಜನ ಹೆಣ್ತರಿದ್ದರು ಅಫಜಲ್ ಖಾನ್ಗೆ ಈ ಅರವತ್ತು ನಾಲ್ಕು ಜನ ಹೆಂಡತಿಯರಲ್ಲಿ ಎಲ್ಲರನ್ನು ಕೂಡ ಬಾವಿಯಲ್ಲಿ ಏನು ಮಾಡ್ತಾ ಬಂದ ಅಂತಂದ್ರೆ ದೂಕಿ ಅವರನ್ನು ಕೊಲ್ತಾನ ಕೊಂದು ಬಿಜಾಪುರದಲ್ಲಿ ಸಮಾಧಿ ಮಾಡ್ತಾನೆ ಎಷ್ಟು ಜನರು ಅಂತಂದ್ರೆ ಅರವತ್ತು ಜನರ ಸಮಾಧಿಯನ್ನು ಒಂದೇ ಕಡೆ ಮಾಡಿದ ಅದನ್ನ ಸಾಟ್ ಕಬರ್ ಅಂತೇಳಿ ಕರಿತೀವಿ ಸಾಟ್ ಕಬರ್ ಇಲ್ಲಿ ಎರಡನೇ ಅಲಿ ಆದಿಲ್ ಶಾಹಿ ಏನು ಮಾಡ್ತಾ ಬಂದ ಅಂದ್ರೆ ಆತನ ದಂಡನಾಯಕನಾದಂಥ ಅಂತ ಖಾನ್ ಖಾನನ್ನು ಕಳಿಸಿದ ಕಳಿಸೋವಾಗ ಆತ ಅರವತ್ತು ಜನ ಹೆಂಡತಿಯರನ್ನ ಕೊಂದು ಏನು ಮಾಡ್ತಾನ ಅಂತಂದ್ರೆ ಹೊಂಟ ಹೋಗುವಾಗ ತುಳಜಾಪುರದ ಅಂಬಾ ಭವಾನಿಯನ್ನು ನಾಶ ಮಾಡ್ತಾನೆ ಆ ದೇವಾಲಯವನ್ನು ತದನಂತರ ಪಂಡರಪುರದ ವಿಠಲಿ ದೇವಾಲಯವನ್ನು ನಾಶ ಮಾಡಿದ ಕೊನೆಗೆ ಹೋಗಿ ಛತ್ರಪತಿ ಶಿವಾಜಿ ವಿರುದ್ಧ ಯುದ್ಧಕ್ಕೋಗ್ತಾನೆ ಯುದ್ಧಕ್ಕೋದಾಗ ಇನ್ನು ಯುದ್ಧ ಮಾಡೋಕ್ಕಿಂತ ಮುಂಚೆ ಆತ ಏನು ಮಾಡ್ತಾನೆ ಅಂತಂದ್ರೆ ಹೇಳ್ತಾನೆ ನೋಡಪ್ಪ ನಾನು ಇದು ಸ್ನೇಹಪೂರ್ವಕವಾದಂತ ಭೇಟಿ ಇಲ್ಲಿ ಯಾವುದೇ ರೀತಿಯಾದಂಥ ಸೇಡಿಲ್ಲ ನೀನು ಯಾವುದೇ ಆಯುಧವನ್ನು ತರದೇ ಬಾ ಅಂತ ಹೇಳ್ತಾನೆ ಆವಾಗ ಛತ್ರಪತಿ ಶಿವಾಜಿ ಮಹಾರಾಜರು ಆಯಿತು ಅಂತ ಹೇಳ್ತಾರೆ ಬರ್ತಾರ ಏನು ಅಂತಂದ್ರೆ ಒಂದು ಆಯುಧವನ್ನು ತೊಗೊಂಡು ಬಂದಿದ್ರು ಆ ಆಯುಧ ಯಾವುದು ಅಂದ್ರೆ ವ್ಯಾಘ್ರಣಕ ಆ ವ್ಯಾಘ್ರಣಕ ಆಯುಧದೊಂದಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಏನು ಮಾಡಿದ್ರು ಅಂದ್ರೆ ಆ ಅಫಲ್ ಖಾನ್ನ ಆ ಟೆಂಟ್ಗೆ ಬರ್ತಾರೆ ಡೇರಿಗೆ ಬರ್ತಾರೆ ಅವಾಗ ಏನಾಗ್ತಾ ಬಂತು ಅಂದರೆ ಖಾನ್ ಅಲ್ಲಿರ್ತಕ್ಕಂತಹ ಶಿವಾಜಿಯೊಂದಿಗೆ ಹೋರಾಟ ಮಾಡಿದ ಹೋರಾಟದಲ್ಲಿ ಅಫ್ಜಲ್ ಖಾನನ ಹೊಟ್ಟೆಗೆ ವ್ಯಾಘ್ರಣಕ ಎಂಬ ಒಂದು ಆಯುಧದಿಂದ ಛತ್ರಪತಿ ಶಿವಾಜಿ ಹಾಕಿ ಆ ಅಫ್ಜಲ್ ಖಾನ್ ಏನು ಹದಿನಾರು ನೂರ ಐವತ್ತೊಂಬತ್ತಕ್ಕೆ ಕೊಲ್ತಾರ ಇದೇನೆಂದರೆ ಈ ಅಫ್ಜಲ್ ಖಾನ್ನ ವಿರುದ್ಧ ಛತ್ರಪತಿ ಶಿವಾಜಿ ಮಹಾರಾಜರ ದಾಳಿ ಅಂತೇಳಿ ನೋಡ್ತೀವಿ ಇದಾದ ನಂತರ ಔರಂಗಜೇಬ್ ಅನ್ನೋ ವ್ಯಕ್ತಿ ಔರಂಗಜೇಬನ ವ್ಯಕ್ತಿ ತನ್ನ ಅಳಿಯನ ಅಳಿಯ ಅಂತ ಕೆಲವೊಂದಿಷ್ಟು ಇತಿಹಾಸಕಾರ ಹೇಳ್ತಾರೆ ಕೆಲವೊಂದಿಷ್ಟು ಇತಿಹಾಸಕಾರರು ಔರಂಗಜೇಬನ ಮಾವ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಇದ್ದ ಆತನ ಹೆಸರು ಶಹಿಸ್ತಾನ್ ಅಂತೇಳಿ ಈ ಶಹಿಸ್ತ ಅನ್ನ ಎಲ್ಲಿ ಕಳಿಸಿದರು ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ದಾಳಿ ಮಾಡಕ್ಕೆ ಹೋಗು ಅಂತ ಹೇಳ್ತಿದ್ದ ಒಂದು ಕ್ವಶನ್ ಕೇಳ್ತಾರೆ ಔರಂಗಜೇಬ್ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಏನಂತ ಕರಿತಿದ್ದ ಅಂತೇಳಿ ಬೆಟ್ಟದ ಇಲಿ ಅಂತ ಕರಿತಿದ್ದ ಅವಾಗ ಶೈಸ್ತ ಏನು ಮಾಡಿದ್ರು ಅಂದ್ರೆ ಛತ್ರಪತಿ ಶಿವಾಜಿ ವಿರುದ್ಧ ಕಳಿಸಿದ್ರು ಕಳಿಸಿದಾಗ ಅಲ್ಲಿ ಏನಾಗ್ತಾ ಬಂತು ಅಂತಂದ್ರೆ ಶಿವಾಜಿ ಮತ್ತು ಶೈಸ್ತ ಖಾನ್ ಯುದ್ಧ ಆಯಿತು ಯುದ್ಧದಲ್ಲಿ ಶೈಸ್ತ ಖಾಂಡ್ನ ಬೆರಳುಗಳನ್ನು ಯಾರು ಕತ್ತರಿಸ್ತಾರಂದ್ರ ಶಿವಾಜಿ ಕತ್ತರಿಸ್ತಾರೆ ಇದು ಯಾವಾಗ ಅಂದ್ರೆ ಹದಿನಾರು ನೂರ ಅರವತ್ಮೂರು ಈ ಒಂದು ಯುದ್ಧದಲ್ಲಿ ಶಹಿಸ್ತಾನ್ ನ ಬೆರಳು ಕತ್ತರಿಸ್ತಕ್ಕಂಥ ಶಿವಾಜಿ ಮಹಾರಾಜರು ವಾಪಸ್ ಏನು ಮಾಡಿದ್ರು ಆಗ್ರಹ ಕಳಿಸಿದ್ರು ಅಲ್ಲಿ ಏನಂತಂದರೆ ಆಗ್ರಹಕ್ಕೆ ಹೋಗಿ ಈ ಶಹಿಸ್ತಖಾನ ಔರಂಗಜೇಬ್ ಹೇಳ್ತಾನೆ ನನ್ನ ಶಿವಾಜಿ ಸೋಲಿಸದ ಅಂತೇಳಿ ಅವಾಗ ಒಂದು ಜೈಸಿಂಗ್ನ ಕಳಿಸಿ ಒಂದು ಯುದ್ಧ ಮಾಡಿ ಒಂದು ಒಪ್ಪಂದ ಮಾಡ್ಕೊಳ್ತಾರೆ ಹದಿನಾರು ನೂರ ಅರವತ್ತೈದಕ್ಕೆ ಅದನ್ನ ಪುರಂದರಗಡ ಒಪ್ಪಂದ ಅಂತೇಳಿ ಕರೀತು ಇದು ಶಹಿಸ್ತಖಾನ್ ಸಾರಿ ಔರಂಗಜೇಬ್ ಮತ್ತು ಶಿವಾಜಿ ಔರಂಗಜೇಬ್ ಕಳಿಸಿದಂಥ ವ್ಯಕ್ತಿ ಜೈಸಿಂಗ ಮತ್ತು ಇಲ್ಲಿ ಶಿವಾಜಿ ನಡುವೆ ನಡೆದಂಥ ಒಂದು ಒಪ್ಪಂದ ಅದ್ಯಾವುದು ಅಂದರೆ ಪುರಂದರಗಡ ಒಪ್ಪಂದ ಈ ಒಪ್ಪಂದದಲ್ಲಿ ಇಪ್ಪತ್ತ್ ಕೋಟಿಗಳನ್ನು ಶಿವಾಜಿ ಕೊಡಬೇಕು ತದನಂತರ ನಲವತ್ತು ಲಕ್ಷ ರೂಪಾಯಿಗಳನ್ನು ಈ ಜೈಸಿಂಗ್ ನೀಡಬೇಕು ಅನ್ನೋ ಒಂದು ಒಪ್ಪಂದ ಅಂದರೆ ಈ ಒಪ್ಪಂದ ಅಂತ ನೋಡ್ತೀವಿ ಮತ್ತು ಸಮಯದ ಅಭಾವ ಇರೋದರಿಂದಾಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು ಧನ್ಯವಾದ